ಬಂಧವರೇ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर सिंदरी तलचर और रामागुंडम संयंत्र HFCL की बरौनी इकाई और BVFCL की नामरू फोर्थ सोने पर सुहागा ये है कि देश में अब बनेगा सिर्फ नीम लेपित यूरिया क्योंकि इससे होगा किसानों का फायदा ही फायदा अनाज का उत्पादन 10% तक बढ़ेगा बढ़ेगी 10 से 15% नाइट्रोजन क्षमता ಸಂಕ್ಷಿಪ್ತ ಮಾಹಿತಿಗಳನ್ನು ಒದಗಿಸೋ ಕೃಷಿ ವಾರ್ತೆಯಲ್ಲಿ ಇಂದು ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಬಗ್ಗೆ ಸಾರಜನಕ ಸ್ಥಿರೀಕರಿಸುವ ಅಣುಜೀವಿಗಳ ಬಗ್ಗೆ ಹಾಗೆಯೇ ದಾಳಿಂಬೆ ಬೆಳೆಯಲ್ಲಿ ರೈತನ ಅನುಭವದ ಬಗ್ಗೆ ನೋಡೋಣ ನಮಸ್ಕಾರ ರೈತ ಬಾಂಧವರೇ ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತರು ಒಂದೇ ಬೆಳೆಯಿಂದ ನಿರೀಕ್ಷಿತ ಆದಾಯವನ್ನು ಗಳಿಸುವುದು ಅಸಾಧ್ಯ ಆದ್ದರಿಂದ ಮುಖ್ಯ ಬೆಳೆಯೊಂದಿಗೆ ರೈತರು ಸಮಗ್ರ ಕೃಷಿಯನ್ನು ಕೈಗೊಳ್ಳುವುದು ಒಳಿತು ಮಿಶ್ರ ಹಾಗೂ ತೋಟಗಾರಿಕಾ ಬೆಳೆಗಳೊಂದಿಗೆ ಹೈನುಗಾರಿಕೆ ಕೋಳಿ ಸಾಕಣೆ ಎರೆಹುಳು ಗೊಬ್ಬರ ಉತ್ಪಾದನೆ ಸೇರಿದಂತೆ ಇತರೆ ಪರ್ಯಾಯ ಕಸುಬನ್ನು ರೈತರು ಸಮಗ್ರ ಕೃಷಿಯಲ್ಲಿ ಮಾಡಬಹುದಾಗಿದೆ ಬಟ್ ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮಾಡೋದಕ್ಕೂ ಮತ್ತು ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಎದರಲ್ಲಿ ವ್ಯತ್ಯಾಸ ಅಂದ್ರೆ ಮೂಲ ಆದಾಯದ ಮುಖಾಂತರ ಮತ್ತು ಕೆಲಸದ ಮುಖಾಂತರ ಈ ತೋಟಗಾರಿಕಾ ಬೆಳೆಗಳು ಅಂದ್ರೆ ವಾಣಿಜ್ಯ ಬೆಳೆಗಳು ಸರ್ ತಾವೆಲ್ಲ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೇಳಿರಬಹುದು ದಾಳಿಂಬೆ ಬೆಳೆ ಮಾವಿನ ಬೆಳೆಗಳು ತರಕಾರಿ ಮತ್ತು ಬೀಜೋತ್ಪಾದನೆ ಹೀಗೆ ಸಮಗ್ರ ಕೃಷಿ ಪದ್ಧತಿ ತೋಟಗಾರಿಕಾ ಆಧಾರಿತ ಅಳವಡಿಸಿಕೊಳ್ಳೋದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಸರ್ ಉದಾಹರಣೆಗಾಗಿ ಒಬ್ಬ ರೈತ 1 ಹೆಕ್ಟೇರ್ ಜಮೀನು ಇರತಕ್ಕಂತ ರೈತನ ನಾನು ಉದಾಹರಣೆಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈಗ ಒಂದು ಹೆಕ್ಟೇರ್ ಜಮೀನು ಇತ್ತಪ್ಪ ಅಂದ್ರೆ ಅವನು ಆ ಒಂದು ಹೆಕ್ಟೇರ್ ಜಮೀನನ್ನು 5 ಭಾಗಗಳಾಗಿ ವಿಂಗಡಿಸಬೇಕಾಗುತ್ತೆ ಸರ್ ಅವನ ಸುತ್ತ ಮೇರೆ ಏನು ಹೇಳ್ತವಲ್ಲ ಅವನ ಮೇರೆ ಸುತ್ತನು ಅವನು ಅರಣ್ಯ ಗಿಡಗಳನ್ನು ನೆಡಬೇಕಾಗುತ್ತೆ ಅರಣ್ಯ ಗಿಡಗಳು ಅಂದ್ರೆ ಈ ಹೆಬ್ಬೇವು ಮರಗಳು ಮತ್ತು ಸ್ಟೀಕ್ ಸಿಲ್ವರ್ ಓಕ್ ಮತ್ತೆ ಇದನ್ನ ಬೇವಿನ ಮರಗಳು ಮತ್ತು ನೀಲಗಿರಿ ಮರಗಳನ್ನು ನೆಡಬೇಕಾಗುತ್ತೆ ಸರ್ ಅದೇ ತರ ಎರಡು ಅರಣ್ಯ ಸಸಿಗಳ ನಡುವೆ ನೇರಳೆ ಹಣ್ಣಿನ ಗಿಡಗಳು ಆ ಟೈಪ್ ನೆಡ್ಕಂತ ಹೋದ್ರೆ ಅವಂದು ಮೇರಿಗೆಲ್ಲ ಇದಾಗುತ್ತೆ ಸರ್ ಮತ್ತೆ 5 ಭಾಗ ಮಾಡಿದತಕ್ಕಂತ ಏನು ಒಡ್ಡುಗಳು ಏನು ಇರ್ತವಲ್ಲ ಸರ್ ನಡೆಯು ನಡೆಯು ಹೊಲದ ನಡುವೆ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದ್ರೆ ನುಗ್ಗೆ ಕರಿಬೇವಿನ ಸಸ್ಯಗಳನ್ನು ಒಂದೊಂದು 8 8 10 10 10 ಅವನ ನೀರಿನ ಅನುಕೂಲ ಮತ್ತು ಅದರ ಮೇಲೆ ಇಟ್ಕೊಂಡುಬಿಟ್ಟು ಅದನ್ನ ಮಾಡ್ಕಂತ ಹೋಗಬೇಕಾಗುತ್ತೆ ಸರ್ ಆದಾದ ತಕ್ಷಣ 5 ಭಾಗಗಳಲ್ಲಿ ಒಂದು ಭಾಗವನ್ನು ಸ್ಥಿರವಾಗಿ ಇರತಕ್ಕಂತ ಗಿಡಗಳು ಉದಾಹರಣೆಗಾಗಿ ಮಾವು ಚಿಕ್ಕು ಹಣ್ಣು ಅಂತ ಏನು ಹೇಳ್ತಾವಲ್ಲ ಸಪೋಟ ಗಿಡಗಳು ಆನಂತರ ಪೇರು ಗಿಡಗಳನ್ನು ನೆಡಬಹುದು ಅದರಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನು ಏಕದಳ ಧಾನ್ಯಗಳನ್ನು ಅವನು ಮುಂಗಾರು ಅಥವಾ ಹಿಂಗಾರಿನಲ್ಲಿ ಬೆಳೆಯಬಹುದು ಸರ್ ಎರಡನೇ ಭಾಗಕ್ಕೆ ಬಂದರೆ ಬಾಳೆ ಪಪ್ಪಾಯ ಪರಂಗಿ ಹಣ್ಣು ಅಂತ ಏನು ಹೇಳ್ತಾವಲ್ಲ ಸರ್ ಅಂಥವು ಬೆಳೆಯಬಹುದು ಮೂರನೇ ಭಾಗಕ್ಕೆ ಬಂದರೆ ತಾವು ಅಲ್ಲಿ ತರಕಾರಿಗಳು ಸೀಸನ್ಗೆ ತಕ್ಕಂಥ ತರಕಾರಿಗಳು ಅದನ್ನು ಬೆಳಕೆಂತ ಹೋಗ್ಬೋದು ನಾಲ್ಕನೇ ಭಾಗಕ್ಕೆ ಬಂದ್ರಪ್ಪ ಅಂದರೆ ಮೇವಿನ ಬೆಳೆಗಳು ಮೇವಿನ ಬೆಳೆಗಳು ಒಂದು ಭಾಗದಲ್ಲಿ ಅದರಲ್ಲಿ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಒಂದೊಂದು ಭಾಗದಲ್ಲಿ ಹೂವಿನ ಬೆಳೆಗಳನ್ನು ಮಾಡಬಹುದು ಸರ್
ನೀವು ಐನೇ ಭಾಗಕ್ಕೆ ಬಂದ್ರೆ ಅಲ್ಲಿ ಒಂದು ಸಣ್ಣ ಕೃಷಿ ಹೊಂಡ, ಅದರಲ್ಲಿ ಮೀನುಗಾರಿಕೆ ಮತ್ತು ಹಕ್ಕಿಗಳ ಸಾಕಾಣಿಕೆ, ಅದೇ ತರ ಮತ್ತೆ ಇದನ್ನ ಕಿಚನ್ ಗಾರ್ಡನ್, ಈ ನ್ಯೂಟ್ರಿಷನಲ್ ಗಾರ್ಡನ್ ಅಂತ ಹೇಳ್ತಾರೆ, ಕೈ ತೋಟ ಅಂತಂದು ಅದನ್ನು ಮಾಡ್ಕೋಬಹುದು ಸರ್. ಹಾಗೆ ಅವನ ದನದ ಕೊಟ್ಟಿಗೆ, ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ ಈ ಟೈಪ್ ಮಾಡಿದ್ರೆ ಅವನಿಗೆ ನಿರಂತರವಾಗಿ ಒಂದರತಕ್ಕಿಂತ ಒಂದು ಆದಾಯವನ್ನು ಪಡೆದುಕೊಳ್ಳಬಹುದು. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಮೊಳಕೇರ ಗ್ರಾಮದಲ್ಲಿ ಇತ್ತೀಚೆಗೆ ಕೋಳಿಗಳಿಗೆ ಕಾಣಿಸಿಕೊಂಡ ಹಕ್ಕಿ ಜ್ವರದ ಪ್ರಕರಣದ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೋಳಿ ಸಾಕಣೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಈ ಬಗ್ಗೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ರಾಜ್ಯದ ಪಶುಸಂಗೋಪನಾ ಖಾತೆ ಸಚಿವರಾದ ಶ್ರೀ ಎ ಮಂಜು ಅವರು. ಅದು 5ನೇ ತಾರೀಕು ನಮಗೆ ವರದಿ ಮಾಡಿದ್ದಾರೆ. ಅದು ವರದಿ ತಗೊಂಡ ನಂತರ 7ನೇ ತಾರೀಕು ಒಳಗಡೆ ನಾವು ರಿಪೋರ್ಟ್ ತರಿಸಿ ಅದು ಬಂದಿರೋದು ಅಂತ ಖಾತ್ರಿ ಪಡ್ಕೊಂಡು ನಾವೀಗ ಕ್ರಮ ತಗೊಂಡಿದ್ದೀವಿ. ಅಲ್ಲಿದ್ದಂಥ ಸುಮಾರು 1.5 ಲಕ್ಷ ಬರ್ಡನ್ನು ನಾಶ ಮಾಡಬೇಕು. ಆ ಜಾಗದಲ್ಲಿ ಯಾವುದೇ ಸುತ್ತಮುತ್ತ 1 ಕಿಲೋಮೀಟ್ರ್ ಪ್ರದೇಶದಲ್ಲಿ ಯಾವುದೇ ಬರ್ಡ್ಸ್ಗಳನ್ನು ಉಪಯೋಗಿಸಬಾರ್ದು, ಆ ಬರ್ಡ್ಸ್ನೆಲ್ಲ ನಾಶ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಕ್ರಮ ತಗೊಂಡಿದ್ದೀನಿ. ಮುನ್ನೆಚ್ಚರಿಕೆ ಕ್ರಮ ಇದು, ಯಾರೂ ಆತಂಕ ಪಡಬೇಕಾಗಿಲ್ಲ. ಯಾಕೆ ಅಂದರೆ 2012ರಲ್ಲೂ ಕೂಡ ನಮ್ಮಲ್ಲಿ ಹೆಸರುಘಟ್ಟದಲ್ಲಿ ಇದೇ ರೀತಿಯಾಗಿ 19,000 ಕೋಳಿಗಳು, 13,000 ಬಾತುಕೋಳಿಗಳು ಆಗಿ ನೋಡಿದ್ದು ನಾವು. ಆಗ ನಾವು ತುರ್ತಾದಂಥ ಕ್ರಮವನ್ನು ಮಾಡೋದಕ್ಕೆ ಎಲ್ಲೂ ಕೂಡ ಹರಡದಲ್ಲೇ ನಾವು ಇಡೀ ದೇಶದಲ್ಲಿ ಪ್ರಥಮ ಕರ್ನಾಟಕ ರಾಜ್ಯದವರು ಈ ರೀತಿ ಇಮಿಡಿಯೇಟಾಗಿ ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಅಂತ ಆಗಲೂ ಕೂಡ ಹೇಳಲಿಕ್ಕೆ ಇತ್ತು, ಈಗಲೂ ಕೂಡ ಮಾಡ್ತಕ್ಕದ್ದು. ನಮ್ಮದು ಏನು ಅಂದರೆ ಇದರಿಂದ ಬೇರೆ ಥರ ಡೆವಲಪ್ಮೆಂಟ್ ಆಗ್ತದೆ, ಯಾಕೆಂದರೆ ಹ್ಯೂಮನ್ ಎಫೆಕ್ಟ್ ಆಗ್ತದೆ ಅಂತ ಒಂದು ಇರೋದ್ರಿಂದ ನಾವು ಅದಲ್ದಲೇ ಆ ಜಾಗ ಇದೆಯಲ್ಲ ಅಹಮದಾಬಾದ್ 1 ಕಿಲೋಮೀಟ್ರ್ ರೇಡಿಯಸ್ಗೆ ನಾವು ಅದು ಇದು ಉಪಯೋಗಿಸಾಗಿಲ್ಲ. 10 ಕಿಲೋಮೀಟ್ರ್ ರೇಡಿಯಸ್ಗೆ ಆಲ್ರೆಡಿ ವಿ ಆರ್ ಪ್ಲ್ಯಾಂಡ್. ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಈ ಕೋಳಿ ಸಾಕಾಣಿಕೆ ಇರ್ಬೋದು, ಬೇರೆ ಆ ರಕ್ತನ ಪರಿಚಯ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ತಗೊಂಡಿದ್ವಿ. ಅದೇ ರೀತಿ ಈಗ ಆಲ್ರೆಡಿ ನಾನು ಇಡೀ ರಾಜ್ಯದ ಎಲ್ಲ ಫಾರ್ಮ್ಗಳಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲೂ ಕೂಡ ಸ್ಯಾಂಪಲ್ ತೆಗೆದು ಅದ್ರ ಬಗ್ಗೆ ವರದಿ ಕೊಡಬೇಕು ಅನ್ನೋದನ್ನು ನಾವು DD ಅವರಿಗೆ ಆ ಜಿಲ್ಲೆಯವರಿಗೆ ಕೊಟ್ಟಿದ್ದೀವಿ. ನನ್ನ ಮನವಿ ಏನು ಅಂದರೆ ಆ ಕೋಳಿಗೆ ಜ್ವರ ಬಂದಿದೆ ಅಂತ ಸಿಂಪ್ಟಮ್ಸ್ ಏನು ಅಂದರೆ ಮೂಗಲ್ಲಿ ಸೋರ್ತಕ್ಕಂಥದ್ದು, ಕಾಲಲ್ಲಿ ರಕ್ತ ಬರ್ತಕ್ಕಂಥದ್ದು, ಇದು ಏನಾರೇ ಕಾಣಿಸ್ಕೊಂಡ್ರೆ ಅದು ಉಸಿರು ಕಟ್ಟದಂಗೆ ಮಾಡದೇ ಇರ್ತಕ್ಕಂಥದ್ದು ಏನಾದ್ರೂ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೋಳಿಗೆ ಆ ಥರ ಏನಾರು ಆದರೆ ತಾವು ದಯಮಾಡಿ ಸಂಬಂಧಪಟ್ಟಂಥ ಹತ್ರ ಇರ್ತಕ್ಕಂಥ ವೆಟರ್ನರಿ ಇಲಾಖೆಯವರಿಗೆ ತಿಳಿಸಿ ಹೇಳಬೇಕು. ಆಗ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರು ತಿಳುವಳಿಕೆ ಕೊಡ್ತಾರೆ. ಇದರಲ್ಲಿ ಜನರುಗಳು ಅಷ್ಟೇ ಒಂಥರ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಕೆಮ್ಮು ಇವೆಲ್ಲ ಕಾಣಿಸ್ಕೊಂಡ್ರೆ ಅವು ಸಂಬಂಧಪಟ್ಟಂಥ ಇಲ್ಲ ಇದು ತೋರಿಸ್ಕೊಂಡ್ರೆ ಆಗ್ತದೆ. ಇದರಿಂದ ಯಾರೂ ಆತಂಕ ಪಡಬೇಕಾಗಿಲ್ಲ. ರೈತರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ. ಈಗ ನಾವೇನು ಸರ್ಕಾರದ ಸೂಚನೆಗಳನ್ನು ಇಲಾಖೆ ಮುಖಾಂತರ ಹೇಳ್ತಾ ಇದ್ದೀವಿ, ದಯವಿಟ್ಟು ಅದನ್ನು ಪಾಲಿಸಿ, ಯಾರೂ ಹೆದರ್ಕೊಳ್ಳೋದಬೇಕಾಗಿಲ್ಲ. ಈಗಾಗಲೇ ಅಲ್ಲಿ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಆ ಊರಲ್ಲೇ ಕೂಡ ಒಂದು ಹಾಸ್ಪಿಟ್ಲ್ ಕೂಡ ತೆಗೆದಿದ್ದೀವಿ. ಯಾಕೆಂದರೆ ಜನರನ್ನ ಪರೀಕ್ಷೆ ಮಾಡಿ ಏನಾರು ಅದೇನಾದ್ರು ಎಫೆಕ್ಟ್ ಆಗಿದೆ ಏನು ಅಂತೇಳಿ ಇಲ್ಲಿವರೆಗೆ ಯಾವುದೇ ಆದಂಥ ದೂರು ಬಂದಿಲ್ಲ, ಅದು ಆಗೋದಿಲ್ಲ. ಬಹುಶಃ ನಿಯಂತ್ರಣ ಮಾಡಿದ್ರೆ ಯಶಸ್ವಿ ಆಗ್ತೀವಿ ಅಂತ ನನಗೆ ನಂಬಿಕೆ ಇದೆ. ನಮ್ಮ ವಾತಾವರಣದಲ್ಲಿ ಸಾರಜನಕ ಹೇರಳ ಪ್ರಮಾಣದಲ್ಲಿ ಇದ್ದರೂ ನೇರವಾಗಿ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಾತಾವರಣದಲ್ಲಿ ಈ ಸಾರಜನಕವನ್ನು ಸುಲಭವಾಗಿ ಸಸ್ಯಗಳಿಗೆ ದೊರೆಯುವಂತೆ ಮಾಡಲು ವಿಜ್ಞಾನಿಗಳು ಸಾರಜನಕವನ್ನು ಸ್ಥಿರೀಕರಿಸುವ ಅಣುಜೀವಿ ಗೊಬ್ಬರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಾವಯವ ಕೃಷಿಯಲ್ಲಿ ನಾವು ಅಣುಜೀವಿ ಗೊಬ್ಬರಗಳು ಕೂಡ ಅಗತ್ಯವಾಗಿ ಬಳಕೆ ಮಾಡಬೇಕಾಗತ್ತೆ. ನಮ್ಮಲ್ಲಿರುವಂಥ ಕೆಲವು ಅಣುಜೀವಿಗಳು, ಉದಾಹರಣೆಗೆ ಈ ರೈಸೋಬಿಯಂ, ಅಜೋಸ್ಪೆರ್ಲಮ್, ಅಜಿಟೋಬ್ಯಾಕ್ಟರು, ಇವೆಲ್ಲ ಕೂಡ ಏನು ಮಾಡ್ತವೆ ಅಂತಂದರೆ ವಾತಾವರಣದಲ್ಲಿರುವಂಥ ಅನಿಲ ರೂಪದಲ್ಲಿರುವಂಥ ಸಾರಜನಕವನ್ನು ಘನಿರೂಪಕ್ಕೆ ಪರಿವರ್ತನೆ ಮಾಡ್ತವೆ. ಇವುಗಳಿಗೆ ಬಹಳ ಮುಖ್ಯ ಕಾರಣ ಏನಪ್ಪ ಅಂದರೆ ತಮ್ಮಲ್ಲಿರುವಂಥ ಒಂದು ಕಿಣ್ವ, ನೈಟ್ರೋಜಿನೇಸ್ ಅನ್ನೋ ಒಂದು ಕಿಣ್ವ ಇದಕ್ಕೆ ಸಹಾಯ ಮಾಡುತ್ತೆ. ಈಗ ಉದಾಹರಣೆಗೆ ದ್ವಿದಳ ಧಾನ್ಯ ಬೆಳೆಗಳಿಗೆ ರೈಸೋಬಿಯಂ ಉಪಯೋಗ ಮಾಡೋದ್ರಿಂದ ಬೇರಿನ ಮೇಲೆ ಗಂಟುಗಳ ಪ್ರಮಾಣ ಹೆಚ್ಚಳ ಆಗಿಬಿಟ್ಟು ಸಾರಜನಕದ ಪೂರೈಕೆ ಆಗುತ್ತೆ. ಅದೇ ರೀತಿ ಏಕದಳ ಕಾಯಿಪಲ್ಲೆ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಜೋಸ್ಪೆರ್ಲಮ್ ಉಪಯೋಗ ಮಾಡೋದರಿಂದ ಸಾರಜನಕದ ಪ್ರಮಾಣ ಮಣ್ಣಿನಲ್ಲಿ ಹೆಚ್ಚಳ ಆಗಿಬಿಟ್ಟು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತು ಇದಲ್ಲದೆ
ಭತ್ತದ ಬೆಳೆಗೆ ಅಜೋಲಾ ಮತ್ತು ನೀಲಿ ಹೆಸರು ಪಾಚಿ ಅಂತ ಇದೆ. ಅದು ಕೂಡ ಉತ್ತಮವಾದಂಥ ಅಣುಜೀವಿ ಗೊಬ್ಬರ ಅದು. ಇದರಿಂದ ಕೂಡ ಭತ್ತದ ಬೆಳವಣಿಗೆ ಮತ್ತು ಇಳುವರಿ ಹೆಚ್ಚಳ ಆಗುತ್ತೆ. ಇವೆಲ್ಲ ಕೂಡ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದು ಕಿಲೋಗೆ ಕೇವಲ 60 ರೂಪಾಯಿ ಅತ್ಯಲ್ಪ ಬೆಲೆಗೆ ದೊರೆಯುವಂಥ ತಂತ್ರಜ್ಞಾನಗಳು ಪರಿಣಾಮಕಾರಿಯಾದಂಥ ಉಪಯೋಗಗಳಿವೆ. ಹೀಗಾಗಿಬಿಟ್ಟು ನಮ್ಮ ಕೃಷಿ ಬಾಂಧವರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ನಾವು ಕೊಡುವಂಥ ಅಣುಜೀವಿ ಗೊಬ್ಬರಗಳು ಅದರಲ್ಲೂ ಸಾರಜನಕವನ್ನು ಪೂರೈಕೆ ಮಾಡುವಂಥ ಅಣುಜೀವಿ ಗೊಬ್ಬರಗಳನ್ನು ಬಳಸಿದಲ್ಲಿ ಮಣ್ಣಿನ ಫಲವತ್ತತೆ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಳ ಮಾಡಬಹುದು ಅಂತ ಹೇಳಿಕೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಕೃಷಿ ವಾರ್ತೆಯನ್ನ ನೋಡಿದ್ವಿ. ಇನ್ನು ಇಂದಿನ ಕೃಷಿ ದರ್ಶನದಲ್ಲಿ ಕುಂಬಳಕಾಯಿ ಕೃಷಿ ಹಾಗೆ ಹೆಸರ ಘಟ್ಟದಲ್ಲಿ ನಡೆದಂತಹ ಒಂದು ಸಮ್ಮೇಳನದ ವರದಿಯನ್ನ ನೋಡೋಣ. ವಿಟಮಿನ್ ಎ ಜೀವಸತ್ವ ಹೆಚ್ಚಾಗಿರೋ ಕುಂಬಳಕಾಯಿ ಕೃಷಿ ಮಾಡುವಾಗ ಅನೇಕ ರೋಗಗಳು ಕಾಣಿಸಿಕೊಳ್ಳುತ್ತೆ. ಇದರ ಹತೋಟಿಯ ಬಗ್ಗೆ ತಜ್ಞರು ಏನು ಹೇಳ್ತಾರೆ ನೋಡೋಣ, ಬನ್ನಿ. ಪ್ರಮುಖ ತೋಟಗಾರಿಕಾ ಬೆಳೆಗಳಲ್ಲಿ ಕುಂಬಳಕಾಯಿಯು ಒಂದು. ಹಲವು ಬಗೆಯ ಸಿಹಿ ಖಾದ್ಯಗಳನ್ನು ಮಾಡಬಹುದಾದ ಈ ತರಕಾರಿಯಲ್ಲಿ ಎ ಜೀವಸತ್ವವು ಹೆಚ್ಚಾಗಿ ಇದೆ. ಕುಂಬಳಕಾಯಿಯಲ್ಲಿ ಸಾಮಾನ್ಯವಾಗಿ 3 ತರಹದ ಶಿಲೀಂಧ್ರ ರೋಗಗಳು ಕಂಡುಬರುತ್ತದೆ. ಈ ಒಂದು ಪ್ರದೇಶದಲ್ಲಿ ಅರಭಾವಿ ಹಾಗೂ ಸುತ್ತಮುತ್ತಲ ಒಂದು ಕಟಪ್ರಭಾ ಎಡದಂಡೆ ಕಾಲುವೆ ಪ್ರದೇಶದಲ್ಲಿ ರೈತರು ಈ ಕುಂಬಳ ಜಾತಿಗೆ ಸೇರಿದ ಈ ಒಂದು ತರಕಾರಿಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಸೌತೆಕಾಯಿ, ಕುಂಬಳಕಾಯಿ ಹಾಗೂ ಹೀರೆಕಾಯಿಗಳನ್ನು ಈ ಪ್ರದೇಶದಲ್ಲಿ ಹೆಚ್ಚೆಚ್ಚಾಗಿ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಈ ಕುಂಬಳಕಾಯಿ ಬೆಳೆಯಲ್ಲಿ ಈ ಒಂದು ರೋಗದ ಬಾಧೆ ಹೆಚ್ಚಾಗಿ ಕಂಡುಬಂದಿದ್ದು ನಮಗೆ ವರದಿಯಾಗಿದೆ. ಈ ಬೂದರೋಗ ಕೂಡ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಇದಕ್ಕೆ ನಾವು ಎರಿಸೈಫೆ ಚಿಕ್ಕೋರ CRM ಅಂಥೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಇದರ ಪ್ರಮುಖ ಲಕ್ಷಣಗಳಂದರೆ ಎಲೆಗಳ ಮೇಲ್ಭಾಗದಲ್ಲಿ ಬೂದು ಮಿಶ್ರಿತ ತೇಪೆಗಳು ಕಂಡುಬರ್ತವೆ. ಈ ತೇಪೆಗಳು ದೊಡ್ಡವಾಗಿ ಅದರಲ್ಲಿ ಬೂದು ತರಹದ ಒಂದು ಶಿಲೀಂಧ್ರದ ಕಣಗಳು ಹಬ್ಬಿ ಅವು ಎಲೆಗಳ ಮೇಲೆಲ್ಲ ಆಕ್ರಮಿಸಿ ಎಲೆಗಳು ಹಳದಿ ವರ್ಣಕ್ಕೆ ತಿರುಗ್ತವೆ. ನಂತರ ರೋಗ ಮತ್ತೂ ತೀವ್ರವಾದಾಗ ಈ ಎಲೆಗಳು ಮುದುಡಿ ಉದುರ್ತವೆ. ನಂತರ ಎಲೆಗಳ ಮುಖಾಂತರ ಇದು ಕಾಂಡಗಳು ಕೂಡ ಹರಡ್ತದೆ. ಕಾಂಡಗಳ ಮೇಲೆ ಬಿಳಿಯ ಬೆಳವಣಿಗೆ ಕಂಡುಬಂದು ಇಡೀ ಬಳ್ಳಿನೇ ಒಣಗೋಗೋ ಒಂದು ಪರಿಸ್ಥಿತಿ ಉಂಟಾಗ್ತದೆ. ರೈತರು ಈ ರೋಗದ ಲಕ್ಷಣಗಳನ್ನು ಗುರುತಿಸಿ ಪ್ರಥಮ ಹಂತದಲ್ಲಿ ರೋಗ ಇದ್ದಾಗ ಅದಕ್ಕೆ ತಕ್ಷಣವೇ ನಿವಾರಣೋಪಾಯ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಈ ರೋಗದ ಹಾನಿಯನ್ನು ನಾವು ಕಡಿಮೆ ಮಾಡಿ ಇಳುವರಿನ ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಿವಾರಣೋಪಾಯ ಕ್ರಮಗಳು ಅಂದರೆ ಮುಖ್ಯವಾಗಿ ನಾವು ಹೊಲದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ತೀವ್ರವಾಗಿ ಪೀಡಿತ ಎಲೆಗಳನ್ನು ಹಾಗೂ ಒಣಗಿದ ಒಂದು ಬಳ್ಳಿಗಳನ್ನು ನಾವು ಕಿತ್ತು ಅವನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ಇದಲ್ಲದೇ ಈ ರೋಗ ಪ್ರಥಮವಾಗಿ ಹರಡಲಿಕ್ಕೆ ಕಾರಣ ಅಂದರೆ ಗಿಡದ ಸುತ್ತಮುತ್ತಲಿರುವಂತಹ ನಾವು ವೈಲ್ಡ್ ಕುಕ್ಕುರ್ ಬಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಕಾಡು ಜಾತಿಯ ಒಂದು ಬಳ್ಳಿಗಳು, ಕುಂಬಳ ಬಳ್ಳಿಗಳು ಈ ಹೊಲದ ದಂಡೆ ಅಥವಾ 2 ಕಿಲೋಮೀಟರ್ ಸುತ್ತಲಿ ಎಲ್ಲಾದರೂ ಇದ್ದರೆ ಅದಕ್ಕೆ ರೋಗ ಪ್ರಥಮ ಹಂತದಲ್ಲಿ ಬಂದು ನಂತರ ಗಾಳಿ ಮುಖಾಂತರ ಇದು ಈ ರೈತರ ಹೊಲಗಳಲ್ಲಿ ಹಬ್ಬಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಇಂಥ ಕಾಡು ಬಳ್ಳಿಗಳನ್ನು ಅವು ರೈತರ ಹೊಲದ ಬಂಡೆಗಳಲ್ಲಿ ಇರ್ಬೋದು ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿರ್ಬೋದು ಅಂಥವುಗಳನ್ನು ನಾವು ಗುರುತಿಸಿ ನಾಶಪಡಿಸಿದರೆ ಈ ರೋಗದ ಹರಡಿಕೆಯನ್ನು ನಾವು ಅತಿ ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ರೋಗ ಅತಿ ತೀವ್ರವಾದಾಗ ನಾವು ಕೆಲವೊಂದು ಔಷಧಿಗಳನ್ನು ಸಿಂಪರಿಸಿ ಈ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಇದಕ್ಕೆ ನಾವು ಮ್ಯಾಂಕೋಜಬ್ ಅಥವಾ ಕ್ಲೋರೋಥ್ಯಾಲೋನಿಲ್ ಅಂತ ಹೇಳ್ತೀವಿ. ಕ್ಲೋರೋಥ್ಯಾಲೋನಿಲ್ ಇದು ಒಂದು ಉತ್ತಮವಾದ ಔಷಧಿ. 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದರ ಜೊತೆಗೆ ಒಂದು ಅಂಟು ದ್ರವವನ್ನು ಹಾಕಿ ನಾವು ಸಿಂಪರಣೆಯನ್ನು ಕೈಕೊಂಡರೆ ಈ ರೋಗದ ಹತೋಟಿಯನ್ನು ನಾವು ಅತಿ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೋಗದ ತೀವ್ರತೆ ಮತ್ತು ಹವಾಮಾನಕ್ಕೆ ಅನುಸಾರವಾಗಿ ಮತ್ತೊಮ್ಮೆ ಏನಾದರೂ ಕಂಡುಬಂದರೆ ಪುನಃ 10-12 ದಿನ ಅಂತರದಲ್ಲಿ ಇನ್ನೊಂದು ಒಂದು ಸಿಂಪರಣೆಯನ್ನು ಕವಚ್ ಅಥವಾ ಕ್ಲೋರೋಥ್ಯಾಲೋನಿಲನ್ನು 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಕೈಕೊಂಡರೆ ಈ ರೋಗದ ಹತೋಟಿಯನ್ನು ನಾವು ಅತಿ ಉತ್ತಮವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ.
ಇನ್ನು ಈ ಒಂದು ಕುಂಬಳ ಜಾತಿಗೆ ಇನ್ನೊಂದು ವೈರಸ್ ರೋಗ ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ವೈರಸ್ ರೋಗಕ್ಕೆ ನಾವು ಮೊಸಾಯಿಕ್ ಅಂತ ಹೇಳ್ತೀವಿ, ಕುಕುಂಬರ್ ಮೊಸಾಯಿಕ್ ಅಂತ ಹೇಳ್ತೀವಿ. ಮತ್ತು ಅದು ಕೆಲವೊಂದು ಸಾರಿ ಲೀಫ್ ಕರ್ಲ್ ಕೂಡ ಬರ್ತದೆ. ಇದರ ಒಂದು ಚಿಹ್ನೆಗಳಂದರೆ ಹಳದಿ ಹಸಿರು ತೇಪೆಗಳು ಎಲೆಗಳ ಮೇಲ್ಭಾಗದಲ್ಲಿ ಕಂಡುಬರ್ತವೆ. ಈ ತೇಪೆಗಳು ತೀವ್ರವಾಗಿದ್ದಲ್ಲಿ ಎಲೆಗಳ ಮಧ್ಯಭಾಗ ಉಬ್ಬಿದಂತಾಗಿ ಎಲೆಗಳು ಮುಟ್ಟಲಿಕ್ಕೆ ಶುರುವಾಗ್ತವೆ. ಮತ್ತು ಎಲೆಗಳ ತುದಿಗಳಲ್ಲಿ ಈ ರೋಗ ಹರಡಿ ಎಲೆಗಳು ಹಳದಿ ಅಥವಾ ಹಳದಿ ಮಿಶ್ರಿತ ಹಸಿರು ಬಣ್ಣಕ್ಕೆ ತಿರುಗ್ತವೆ. ಮತ್ತು ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತ ಆಗ್ತದೆ. ಮುಂದಿನ ಎಲೆಗಳು ಸರಿಯಾಗಿ ಅರಳೋದಿಲ್ಲ, ಮುಂದಿನ ಎಲೆ ಸರಿಯಾಗಿ ಬೆಳವಣಿಗೆ ಕಾಣೋದಿಲ್ಲ. ಇದರಿಂದ ಈ ಒಂದು ಕಾಯಿಗಳ ಗಾತ್ರ ಹಾಗೂ ಕಾಯಿಗಳ ಒಂದು ಆಕಾರ ಬಹಳಷ್ಟು ವಿಕಾರತೆ ಹೊಂದ್ತದೆ. ಮತ್ತು ಇಂಥ ಕಾಯಿಗಳು ಬಹಳಷ್ಟು ದಿನ ನಮಗೆ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಬಹಳಷ್ಟು ದಿನ ಇಡಲಿಕ್ಕೆ ಆಗೋಂಗಿಲ್ಲ, ಬೇಗನೆ ಕೊಳಲಿಕ್ಕೆ ಶುರು ಮಾಡ್ತವೆ. ಇದು ಒಂದು ಕೀಟದ ಮುಖಾಂತರ ಹೇಳ್ತದೆ, ಈ ಬಿಳಿ ನೊಣ ಅಂಥೇಳಿ. ಈ ರೋಗದ ಹತೋಟಿಗಾಗಿ ಯಾವುದೇ ಉತ್ತಮವಾದಂಥ ಔಷಧಿ ಇಲ್ಲ, ಆದರೆ ಕೀಟಗಳ ಹತೋಟಿ ಮಾಡೋದ್ರಿಂದ ಈ ರೋಗದ ಹರಡುವಿಕೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಈ ಕೀಟದ ಹತೋಟಿಗಾಗಿ ನಾವು ಬೇವಿನ ಬೀಜದ ಕಷಾಯ 5% ಬೇವಿನ ಬೀಜದ ಕಷಾಯ ಅದನ್ನು ನಾವು ಸಿಂಪರಣೆಯನ್ನು ಕೈಕೊಂಡ್ರೆ ಈ ಒಂದು ಕೀಟದ ಬಾಧೆ ಕಡಿಮೆ ಆಗಿ ರೋಗದ ಹರಡುವಿಕೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಉಪಾಯ ಅಂದರೆ ತೀವ್ರತರವಾದ ಬಾಧಿತವಾದಂಥ ಒಂದು ಬಳ್ಳಿಗಳನ್ನು ಕಿತ್ತು ನಾಶಪಡಿಸಿ ಈ ರೋಗದ ಒಂದು ಮೂಲವನ್ನು ನಾವು ಕಡಿಮೆ ಮಾಡಿದರೆ ಕೀಟಗಳು ಬಂದರೂ ಕೂಡ ಈ ರೋಗ ಇಲ್ಲ ಇದ್ದರೆ ಅವು ಹರಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ರೋಗ ಪೀಡಿತ ಬಳ್ಳಿಗಳನ್ನು ನಾಶಪಡಿಸೋದು. ಮತ್ತು ಕೀಟನಾಶಕಗಳ ಉಪಯೋಗ, ಈ ಬೇವಿನ ಬೀಜದ ಕಷಾಯ ಅಲ್ಲದೇ ಡೈಮಿಥೋಯೇಟ್ ಅಂಥೇಳಿ ಒಂದು ಔಷಧಿ ಸಿಗ್ತದೆ. ಇದನ್ನು 2 ml 1 L ನೀರಿನಲ್ಲಿ ಬೆರೆಸಿ ಅದರ ಜೊತೆಗೆ ಒಂದು ಅಂಟು ದ್ರವವನ್ನು ನಾವು ಸೇರಿಸಿ ಸಿಂಪರಣೆ ಕೈಕೊಂಡ್ರೆ ಈ ಒಂದು ವೈರಸ್ ರೋಗದ ಹರಡುವಿಕೆಯನ್ನು ನಾವು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಬೆಳೆಗಳಿಗೆ ಕಾಣಿಸಿಕೊಳ್ಳುವ ರೋಗಗಳಿಂದ ಇಳುವರಿಯೂ ಕುಂಠಿತಗೊಳ್ಳುತ್ತದೆ. ಹಾಗಾಗಿ ರೈತರು ರೋಗ ಕಂಡುಬಂದ ಪ್ರಾರಂಭಿಕ ಹಂತದಲ್ಲೇ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಒಳಿತು. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಇತ್ತೀಚೆಗೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಉಷ್ಣ ಹಾಗೂ ಉಪ ಉಷ್ಣವಲಯಗಳಲ್ಲಿ ಹಣ್ಣು ತಳಿಗಳ ಉತ್ಪಾದನೆ ಕುರಿತು ಸಮಾವೇಶ ನಡೆಯಿತು. ಅದರ ವರದಿ ಈಗ. ಅತಿ ಹೆಚ್ಚು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತವೂ ಒಂದು.
ಇತ್ತೀಚಿನ ದಿನಗಳಲ್ಲಿ ಹಣ್ಣು ತರಕಾರಿಗಳು ಬಹಳ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿರುವುದರಿಂದ ತೋಟಗಾರಿಕಾ ಬೆಳೆಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತಿದೆ. ಆದರೆ ರೋಗಗಳು, ಕೀಟಗಳು, ನೀರಿನ ಕೊರತೆ, ಸೂಕ್ತ ಸಂಸ್ಕರಣೆ ಇಲ್ಲದಿರುವುದು ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತಿರುವುದಲ್ಲದೆ ಗುಣಮಟ್ಟವೂ ಇಳಿಮುಖಗೊಳ್ಳುತ್ತಿದೆ. ಇದಕ್ಕೆ ಪರಿಹಾರವೆಂಬಂತೆ ಇತ್ತೀಚೆಗೆ ಬೆಂಗಳೂರು ಹೆಸರಘಟ್ಟದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಉಷ್ಣವಲಯ ಹಾಗೂ ಉಪಉಷ್ಣವಲಯಗಳಲ್ಲಿ ಹಣ್ಣಿನ ತಳಿಗಳು ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದರು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಸಂಸ್ಥೆ ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಹಾಗೂ ರೈತರು ಪಾಲ್ಗೊಂಡಿದ್ದರು. ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಂಆರ್ ದಿನೇಶ್ ಅವರು ವಿಚಾರ ಸಂಕಿರಣದ ಉದ್ದೇಶವನ್ನು ತಿಳಿಸಿದರು. ವಿ ನೀಡ್ ಟು ಲುಕ್ ಇನ್ ಫಾರ್ ಟ್ರೇಡ್ಸ್, ಎಸ್ಪೆಷಲಿ ಫಾರ್ ಟ್ರೇಡ್ಸ್ ಆಫ್ ರೆಸಿಸ್ಟೆನ್ಸ್ ಇನ್ ದೋಸ್. ಸಿಮಿಲರ್ಲಿ ಸರ್, ಐ ಎಶ್ಯೂರ್ ಯು ದಟ್ ದಿ ಔಟ್ಕಮ್ ಆಫ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಆನ್ ಫ್ರೂಟ್ ಬ್ರೀಡಿಂಗ್ ವುಡ್ ಬಿ ಟೇಕನ್ ಆ್ಯಂಡ್ ವುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಮೆನಿ ಆಫ್ ದಿ ಪ್ರೋಗ್ರಾಮ್ಸ್ ವೇರ್ ಎವರ್ ಇಟ್ ಈಸ್ ಫೀಸಿಬಲ್ ಆ್ಯಂಡ್ ವಿ ಶಾಲ್ ಸಿ ದಟ್ we will get really good results out of it. With these few words, so actually, sir, in the early 70s, we had one fruit breeding conference held at PAU. So we thought that it is time that we would have one so that we can sit across and discuss about some of these aspects. With these few words, I thank you and assure you that we will definitely march ahead with the outcome of this particular project so that many more varieties will be available for the consumers as well as for the farmers. Thank you very much. ಭಾರತೀಯ ತೋಟಗಾರಿಕಾ ಸಮಾಜದ ಅಧ್ಯಕ್ಷರಾದ ಕೆಎಲ್ ಚಡ್ಡಾ ಅವರು ಮಾತನಾಡಿ, ರೈತರು ಪ್ರಮಾಣೀಕರಿಸಿದ ಬೀಜಗಳನ್ನು ಹಾಗೂ ಉತ್ತಮ ತಳಿಗಳನ್ನು ಕೃಷಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವುದರಿಂದ ಮುಂದೆ ಬೆಳೆಗಳಿಗೆ ಬರಬಹುದಾದ ರೋಗ ಕೀಟಗಳ ಹಾವಳಿಯನ್ನು ತಪ್ಪಿಸಬಹುದು. ಇದರಿಂದ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಲು ಸಹಕಾರಿಯಾಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಪಡೆಯುವ ಬೆಳೆಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದು ಎಂದರು. ಲಾಟ್ ಆಫ್ ಎಂಫಸಿಸ್ ಹ್ಯಾಸ್ ಬಿನ್ ಪುಟ್ ಆನ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಇನ್ ದಿ ಲಾಸ್ಟ್ 3-4 ಡೆಕೇಡ್ಸ್. ವಿ ಹವ್ ಆಲ್ರೆಡಿ ಅವರ್ ಪ್ರೊಡಕ್ಷನ್ ಹ್ಯಾಸ್ ಆಲ್ರೆಡಿ ಎಕ್ಸೀಡೆಡ್ ದಿ ಪ್ರೊಡಕ್ಷನ್ ಆಫ್ ಟೋಟಲ್ ಫುಡ್ ಕ್ರಾಪ್ಸ್ ಇನ್ ದಿ ಕಂಟ್ರಿ. ಹೌ ಎವರ್ ಅವರ್ ಈಲ್ಡ್ಸ್ ಆರ್ ಸ್ಟಿಲ್ ವೆರಿ ಪುವರ್. ದೇರ್ ಆರ್ ಎ ನಂಬರ್ ಆಫ್ ಡಿಸೀಸಸ್, ಪೆಸ್ ಆ್ಯಂಡ್ ನೆಮಿಟೋಡ್ಸ್ ವಿಚ್ ಕಾರ್ಸ್ major losses in several fruit crops. While we have bred a number of varieties for better color, better seed, better flesh color, and such characters like seedlessness, very little attention has been given to breed varieties which are disease and pest resistant, which are seedless, which are dwarf. These are all the characteristics which will result in higher yield in the country. And that has been the emphasis right up to the Prime Minister, that we have to look for varieties which are high yielding so that the farmers can sustain themselves and we are able to double their yield in the next couple of years. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಸಂಸ್ಥೆಯ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ಎಸ್ಪಿ ದಂಡಿನ್ ಅವರು ಮಾತನಾಡಿ, ತರಕಾರಿ ಮತ್ತು ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಬೇಕಾದ ಪೌಷ್ಟಿಕ ಮತ್ತು ಸಮತೋಲನದ ಆಹಾರಗಳು. ಹಾಗಾಗಿ ದೇಶ ಮತ್ತು ರಾಜ್ಯಗಳಲ್ಲಿ ಬೆಳೆಯುವ ಹಣ್ಣುಗಳ ತಳಿವರ್ಧನೆಯ ಕುರಿತು ಉತ್ಪಾದನೆ ಉತ್ಪಾದಕತೆಯನ್ನು ಹೆಚ್ಚಿಸುವ ಹೊಸ ಹೊಸ ತಳಿಗಳ ನಿರ್ಮಾಣದ ಕುರಿತು ಕಾರ್ಯಕ್ರಮದಲ್ಲಿ ಚರ್ಚಿಸುತ್ತಿದ್ದೇವೆ ಎಂದರು. ತೋಟಗಾರಿಕಾ ಬೆಳೆಗಳಲ್ಲಿ 5 ತರ ಬೆಳೆಗಳು, ಒಂದು ತರಕಾರಿಗಳು, ಹಣ್ಣುಗಳು, ಸಾಂಬಾರ್ ಪದಾರ್ಥಗಳು, ಹೂವಿನ ಬೆಳೆಗಳು ಮತ್ತು ತೋಟಪಟ್ಟಿ ಬೆಳೆಗಳು ಈ ಥರ ಇದೆ. ಇದರಲ್ಲಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳು ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಪೌಷ್ಟಿಕ ಆಹಾರವನ್ನು ಮತ್ತು ಸಮತೋಲನ ಆಹಾರವನ್ನು ಒದಗಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾ ಇದ್ದಾವೆ. ಈ ಒಂದು ವಿಚಾರಗೋಷ್ಠಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೆಳೆಯುವಂಥ ಹಣ್ಣಿನ ಬೆಳೆಗಳ ಬಗ್ಗೆ, ಅದರಲ್ಲೂ ಅವುಗಳ ಉತ್ಪಾದನೆ ಮತ್ತು ಉತ್ಪಾದಕ ಹೆಚ್ಚುವಂಥಲ್ಲಿ ಹೊಸ ಹೊಸ ತಳಿಗಳ ನಿರ್ಮಾಣ ಯಾವ ಥರ ಮಾಡಬೇಕು, ಆಮೇಲೆ ಈ ಹೊಸ ಹೊಸ ತಳಿಗಳಿಗೆ ಯಾವ ಥರ ನಾವು ಉತ್ಕರ್ಷಣೆ ಕೊಡಬೇಕು, ಆಮೇಲೆ ಎಲ್ಲ ಸೈಂಟಿಸ್ಟು ಈ ತಳಿಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇಲ್ಲಿ ದೇಶದಿಂದ ಎಲ್ಲ ಬೇರೆ ಬೇರೆ ಭಾಗಗಳಿಂದ ವಿಜ್ಞಾನಿಗಳು ಎಲ್ಲ ಬೆಳೆಗಳು ಅಂದರೆ ಒಂದು ಹಣ್ಣಿನ ಬೆಳೆಗಳು, ಅದು ಬಾಳೆ ಇರ್ಬೋದು, ಮಾವು ಇರ್ಬೋದು, ಅದು ಆರೆಂಜ್ ಇರ್ಬೋದು, ಎಲ್ಲ ಬೆಳೆಗಳ ಬಗ್ಗೆ ಚರ್ಚೆ ನಡೆದುಬಿಟ್ಟು ಈ 3 ದಿವಸ ಒಂದು ಉತ್ತಮವಾದಂಥ ವಿಚಾರವನ್ನು ವಿನಿಮಯ ಮಾಡಿಕೊಂಡು ಮುಂದೆ ಬರುವ ದಿವಸಗಳಲ್ಲಿ ನಾವು ಯಾವ ಥರ ಹಣ್ಣಿನ ಬೆಳೆಗಳ
ಜೆನೆಟಿಕ್ ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಬೋದು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಎನ್ ಕೆ ಕೃಷ್ಣಕುಮಾರ್ ಅವರು ಗಾಮಾ ಚೇಂಬರ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಒಂದು ಬರತಕ್ಕಂತಹ ದಿನಗಳಲ್ಲಿ ಯಾವ ದಿಸೆಯಲ್ಲಿ ಈ ಪೆರಿನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ, 10, 15, 20 ವರ್ಷಗಳಾಗತಕ್ಕಂತಹ ಈ ಒಂದು ಮರಗಿಡಗಳನ್ನು ನಾವು ಉತ್ತಮಪಡಿಸಬೇಕಾದರೆ ಸಾಕಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಉತ್ತಮವಾದ ತಳಿಗಳನ್ನು ಮಾರುಕಟ್ಟೆಗೆ ರೈತರಿಗೆ ಕೊಂಡೊಯ್ಯಬಹುದು, ತಲುಪಿಸಬಹುದು. ಈ ಒಂದು ಈಗ ಈ ದಿನಗಳ ತಮಗೆಲ್ಲ ತಿಳಿದಿರತಕ್ಕಂತಹ ಬಯೋಟೆಕ್ನಾಲಜಿ, ಇದರ ಸಾಕಷ್ಟು ಮಟ್ಟಿಗೆ ಇದರ ಒಂದು ಪ್ರಯೋಜನಕಾರಿ ನಮ್ಮನ್ನು ನಾವು ಅಳವಡಿಸಿಕೊಳ್ಬೋದು. ಬಯೋಟೆಕ್ನಾಲಜಿ ಅಂತ ಮಟ್ಟಿಗೆ ಎಲ್ಲವೂ ಟ್ರಾನ್ಸ್ಜೆನಿಕ್ ಕ್ರಾಪ್ಸು ಮತ್ತು ಜೆನೆಟಿಕಲಿ ಮಾಡಿಫೈಡ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದರಲ್ಲಿ ಬೇರೆ ಬೇಕಾದಷ್ಟು ತಂತ್ರಜ್ಞಾನಗಳಿವೆ. ಇವೆಲ್ಲವನ್ನು ಅಳವಡಿಸಿಕೊಂಡು ನಾವು ಹೇಗೆ ರೈತರಿಗೆ ಸಮರ್ಪಕ ರೀತಿಯಲ್ಲಿ ಉತ್ತಮ ತಳಿಗಳನ್ನು ಆದಷ್ಟು ಸಮಯದಲ್ಲಿ ನಾವು ಒದಗಿಸಬಹುದು ಎಂಬತಕ್ಕಂಥ ಒಂದು ಬಗೆ ಒಂದು ವಿಚಾರಧಾರೆಯನ್ನು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಇವತ್ತು ಆಯೋಜಿಸಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಬೆಂಗಳೂರು ದೂರದರ್ಶನದ ಕೃಷಿ ವಿಭಾಗದ ಕಾರ್ಯಕ್ರಮ ನಿರ್ಮಾಪಕರಾದ ಸುರೇಶ್ ಕುಮಾರ್ ಅವರಿಗೆ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಾಯಿತು. ವಿಚಾರ ಸಂಕಿರಣದ ಜೊತೆ 3 ದಿನಗಳ ಕಾಲ ಹಲವಾರು ಕೃಷಿಕರು ತಾವು ಬೆಳೆದ ತೋಟಗಾರಿಕಾ ಬೆಳೆಗಳನ್ನು ಮಳಿಗೆಗಳಲ್ಲಿ ಪ್ರದರ್ಶಿಸಿದ್ದರು. ಹೀಗೆ ಉತ್ತಮ ಮಾಹಿತಿ ಒಳಗೊಂಡಿದ್ದ 3 ದಿನಗಳ ವಿಚಾರ ಸಂಕಿರಣವು ಹಲವು ತೋಟಗಾರಿಕಾ ಬೆಳೆಗಳ ತಳಿಗಳ ಬಗ್ಗೆ ಮತ್ತು ತಳಿಗಳ ವರ್ಧನೆಯ ಬಗ್ಗೆ ರೈತರಿಗೆ ಉತ್ತಮ ಮಾಹಿತಿಯನ್ನು ನೀಡಿತು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಪೇಜ್ ಅನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡಿರುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೆ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಿಲ್ಲ ಎಂದ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಸ್ವಚ್ಛ ಭಾರತ ಅಭಿಯಾನ ಇದು ಗಾಂಧೀಜಿಯವರ ಕನಸು, ಮೋದಿಯವರ ಆಶಯ. ಸ್ವಚ್ಛ ಭಾರತ ಅಭಿಯಾನದ ಯಶಸ್ವಿ ಅನುಷ್ಠಾನಕ್ಕೆ ಜತೆಗೂಡಿ ನಿಂತಿದೆ ಜಿಲ್ಲಾಡಳಿತಗಳು, ಗ್ರಾಮ ಪಂಚಾಯಿತಿಗಳು, ಅಭಿವೃದ್ಧಿ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಸ್ವಸಹಾಯ ಗುಂಪುಗಳು, ಸ್ವಯಂ ಸೇವಾ ಸಂಘಗಳು, ಎಲ್ಲಕ್ಕೂ ಹೆಚ್ಚಾಗಿ ಶಾಲಾ ಮಕ್ಕಳು, ಹಾಗೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಇಂದು ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಎಲ್ಲೆಡೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಗ್ರಾಮಗಳು ಬಯಲು ಶೌಚ ಮುಕ್ತ ಗ್ರಾಮಗಳಾಗುತ್ತಿವೆ. ನಗರಗಳು ಸ್ವಚ್ಛ ನಗರಗಳಾಗಿ, ಕಸಮುಕ್ತ ನಗರಗಳಾಗಿ ಮಾರ್ಪಾಡಾಗುವ ಹಾದಿಯಲ್ಲಿದೆ. ಅಭಿಯಾನದ ಎಲ್ಲ ತರ ಯಶಸ್ವಿ ಕಾರ್ಯಕ್ರಮಗಳ ವಿಹಂಗಮ ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ.